ನೋಡಿ, ಎಲ್ಇಸಿ ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅದರನ್ನ ಯಾರು ಮೀರಬಾರದು ಅಂತಕ್ಕಂಥದ್ದು ಈಗ ಆಗಿರುವಂತ ಒಪ್ಪಂದ. ಎಲ್ಒಸಿ ಬೇರೆ ಇದೆ, ಎಲ್ಇಸಿ ಬೇರೆ ಇದೆ. ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಆಕ್ಚುಯಲ್ ಕಂಟ್ರೋಲ್ನ ಮೀರಬಾರದು ಅಂತ. ಮೀರಿ ಬಂದಾಗ ಭಾರತ ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ತನ್ನ ತಾಕತ್ ತೋರಿಸಿ ಮಾಡಿದೆ. ಮಾತುಕತೆ ಬಗದೇ ಇದ್ದಾಗ ತಾಕತ್ತನ್ನು ಪ್ರದರ್ಶನ ಮಾಡಿದೆ. ನಮ್ಮ ಸೈನ್ಯದ ಬಗ್ಗೆ ನನಗೆ ಹೆಮ್ಮೆ ಇದೆ. ನಮ್ಮ ಸೈನ್ಯ ಪ್ರತಿ ಸಂದರ್ಭಗಳಲ್ಲೂ ಕೂಡ ತನ್ನ ತಾಕತ್ತನ್ನು ತೋರಿಸಿದೆ. ನಮ್ಮ ಸೈನ್ಯವನ್ನು ದುರ್ಬಲ ಅಂತೇಳಿ ಯಾರೂ ಕೂಡ ಭಾವಿಸಬಾರ್ದು. ಕಾಂಗ್ರೆಸ್ ಆಗಿ ಭಾವಿಸ್ತಾ ಇರತಕ್ಕಂಥ ದುರದೃಷ್ಟಕರ, ಅತಿ ಹೆಚ್ಚು ಆಳ್ವಿಕೆ ಮಾಡಿದಂಥ ಪಾರ್ಟಿ ಸೈನ್ಯದ ಬಗ್ಗೆ ರಾಜಕಾರಣ ಮಾಡೋದಿದೆಯಲ್ಲ, ಅವರು ಒಂದು ಸಣ್ಣತನದ ಪರಮಾವಧಿ. ಆ ಸಣ್ಣತನದ ರಾಜಕಾರಣ ಯಾರು ಮಾಡಬಾರ್ದು. ಅವಶ್ಯಕತೆ ಬಂದಾಗೆಲ್ಲ ಯಾವತ್ತೂ ಕತ್ಲಲ್ಲಿಡುವಂಥ ಕೆಲಸವನ್ನು ಮಾಡಿಲ್ಲ. ನಮ್ಮ ಡಿಫೆನ್ಸ್ ಮಿನಿಸ್ಟ್ರು, ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಆನ್ಸರ್ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಆದರೆ ಸಣ್ಣ ರಾಜಕಾರಣ ಮಾಡೋದಿದೆಯಲ್ಲ, ಅದು ಅದು ತಪ್ಪು. ಹಾಗೆ ಹೇಳಕ್ಕೋದ್ರೆ ಕಾಶ್ಮೀರದ ಪ್ರಮಾದಕ್ಕೂ ಯಾರು ಕಾರಣ? ಅವತ್ತು ನಮ್ಮ ಸೇನಾಧಿಕಾರಿಗಳು ಹೇಳಿದರು, 48 hours ಸಮಯ ಕೊಡಿ, ನೀವು ನಾವು POK ಸಮಸ್ಯೆನ ಬಗೆಹರಿಸ್ತೇವೆ ಅಂಥೇಳಿ. ಇವರದನ್ನ ವಿಶ್ವಸಂಸ್ಥೆಗೆ ತಗೊಂಡೋಗಿದ್ದು ಯಾರ್ದು? ಇವತ್ತಿಗೂ ಬಗೆಹರಿದಿಲ್ಲ POK ಸಮಸ್ಯೆ. ಇದು ನೆಹರು ಪ್ರಮಾದ, ಕಾಂಗ್ರೆಸ್ ಪ್ರಮಾದ ಅಂತ ಹೇಳಿದೆ, ಇನ್ನೇನು ಹೇಳೋಕ್ಕಾಗತ್ತೆ? ಅದಾದ್ಮೇಲೆ ಟಿಬೆಟ್ಟು ಸಹಾಯ ಯಾಚನೆ ಮಾಡ್ತು. ಇವ್ರು ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಘೋಷಣೆ ಹಾಕೊಂಡು ಕೂತ್ಕೊಂಡ್ರು. ನಾವು ಟಿಬೆಟ್ಟಿಗೆ ಸಹಾಯ ಮಾಡಿ ಸೈನ್ಯವನ್ನ ಟಿಬೆಟ್ನಲ್ಲೇ ತಡೆದಿದ್ರೆ, ಚೀನಾವನ್ನ ಟಿಬೆಟ್ನಲ್ಲೇ ನಿಲ್ಲಿಸಿದ್ರೆ ಅವ್ರು ನಮ್ಮ ಬಾಗಿಲವ್ರಿಗೂ ಬರ್ತಿರ್ಲಿಲ್ಲ. ಇದಕ್ಕೆ ಕಾರಣ ಯಾರು? ಈ ಪ್ರಮಾದಕ್ಕೆ ಕಾರಣ ಯಾರು? ಸಿಯಾಚಿನ್ ಪ್ರದೇಶ ಯಾರ ಕಾಲದಲ್ಲಿ ಕಳ್ಕೊಂಡಿದ್ದು? ಈ ಹಿಂದಿ ಚೀನಿ ಬಾಯಿ ಬಾಯಿ ಅನ್ನೋ ನೀತಿ ಸೈನ್ಯವನ್ನು ಸನ್ನದ್ಧಗೊಳಿಸದೆ, ವಾಸ್ತವಿಕವಾಗಿ ಆಲೋಚನೆ ಮಾಡದೆ, ಚೈನಾದ ಧೂರ್ತತನವನ್ನು ಅರ್ಥ ಮಾಡಿಕೊಳ್ಳದೆ, ಕಾಂಗ್ರೆಸ್ ನಡೆಸಿದಂಥ ತಪ್ಪು ವಿದೇಶಾಂಗ ನೀತಿಯ ಪರಿಣಾಮವಾಗಿ ಚೀನಾ ಗಡಿ ಬಾಗಿಲಿಗೆ ಬರೋದಕ್ಕೆ ಕಾರಣ ಆಗಿತ್ತು. ಇದನ್ನು ಕಾಂಗ್ರೆಸ್ ಮರಿಬಾರದು. ನಾನು ಈ ವಿಷಯದಲ್ಲಿ ರಾಜಕಾರಣ ಮಾಡಕ್ಕೆ ಬಯಸೋದಿಲ್ಲ. ಈ ಪ್ರಮಾದಕ್ಕೆ ಕಾಂಗ್ರೆಸ್ ಹೊಣೆ ಅನ್ನೋದು ವಾಸ್ತವಿಕ ಸತ್ಯ.